ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ನನಗೆ ಸಾಕಷ್ಟು ಜನ ದೇವರುಗಳೊಂದು ಅವೇಶ ಆಗೋದಕ್ಕೆ ಅಂದರೆ ದೇವ್ರ ಅಲ್ಲಿ ಕಳೆ ಇರೋದಕ್ಕೆ ಮತ್ತು ಅಥವಾ ಒಂದು ಅಲ್ಲಿ ವರ್ಚಸ್ ಇರೋದಕ್ಕೆ ಅಥವಾ ದೇವರಲ್ಲಿ ಇದೆ ಅನ್ನೋ ಒಂದು ಇದಕ್ಕೆ ಕೆಲವು ದೇವ್ರುಗಳು ಇದೆ ಆದರೆ ಏನು ಅಲ್ಲಿ ಫಲ ಇಲ್ಲ ಯಾವುದೇ ರೀತಿ ನಮಗೆ ಅಲ್ಲಿ ಕೆಲಸ ಇಲ್ಲ ಜನ ಬರ್ತಾರೆ ಸುಮ್ಮನೆ ಹೂವು ಕೊಡ್ತದೆ ಅಮ್ಮ ಆದರೆ ಅಲ್ಲಿ ಏನು ಕೆಲಸ ಹಾಕ್ತಾಯಿಲ್ಲ ಅಂದರೆ ನಾವು ಅದನ್ನು ಕೆಲವೊಂದು ಹುಸಿ ಹೂವು ಅಂತ ಹೇಳ್ತೀವಿ ಅಂಥದೆಲ್ಲ ಇದೆ ಈ ರೀತಿ ಎಲ್ಲ ಕೆಲವು ಸಾಕಷ್ಟು ಜನ ನಮ್ಗೆ ಕೇಳ್ತಾಯಿದ್ರು ಇದನ್ನು ತೋರಿಸಿ ಅದನ್ನು ಯಾವುದಾದ್ರು ಅದಕ್ಕೆ ಪರಿಹಾರ ಕೊಡಿ ಅಂತನ್ಬಿಟ್ಟು ಅದಕ್ಕಾಗಿ ಇವತ್ತು ನಾನು ಮಾಡ್ತಾ ಇರೋಂಥ ವೀಡಿಯೋ ಇದು ಬಂದು ನಿಮಗೆ ಕಾಣ್ತಾ ಇರ್ಬೋದು ಕರಿಹುಮ್ಮತ್ತಿ ಗಿಡ ನೋಡಿ ಕಪ್ಪು ಉ ಮತ್ತು ಗಿಡ ಅದರದ್ದು ಬೇರು ನನ್ನದು ಮೊನ್ನೆ ಇದ್ರ ದಿವಸ ನಾನು ತಂದಿರೋದು ಎಲ್ಲ ಒಣಗೋಗಿದೆ ಸ್ವಲ್ಪ ಬತ್ತಿದೆ ಮತ್ತು ಮರಳು ಮಾತಂಗಿ ಬೇರು ಹ್ಞೂ ನೋಡಿ ಅದು ಕಡ್ಡಿ ಥರ ಇರೋದು ಮರಳು ಮಾತಂಗಿ ಗಿಡ ಮತ್ತು ಇನ್ನೊಂದು ಬಂದು ಕುಪ್ಪಿಮಣಿ ಅಂತಂದ್ಬಿಟ್ಟು ನೋಡಿ ಇದು ಬಂದು ಕುಪ್ಪಿಮಣಿ ಅಂತಂದ್ಬಿಟ್ಟು ಇದು ಬಂದು ಕುಪ್ಪಿಮಣಿ ಅಂತಂದ್ಬಿಟ್ಟು ಇವೆಲ್ಲ ಮತ್ತು ಇನ್ನೊಂದು ಈ ಬಳ್ಳಿ ಥರ ಇದೆ ಬಿಳಿ ಈಶ್ವರಿ ಅಂತ ಹೇಳ್ತಾರೆ ಇದನ್ನು ಇದು ವರ್ಷಕ್ಕೂ ಬರುತ್ತೆ ಹೆಣ್ಮಕ್ಳು ವರ್ಷ ಮಾಡ್ಕೊಳ್ಳೋದಕ್ಕೆ ಅದಕ್ಕೂ ಬರುತ್ತೆ ಇದರಲ್ಲಿ ಎರಡು ಥರ ಬರುತ್ತೆ ಕರೆ ಈಶ್ವರಿ ಬಿಳೆ ಈಶ್ವರಿ ಅಂತ ಬರುತ್ತೆ ಒಂದೊಂದು ವರ್ಷಕ್ಕೆ ಒಂದೊಂದು ಬರುತ್ತೆ ಇದು ಈಗ ಇದನ್ನು ದೇವತೆಗಳನ್ನ ವರ್ಷ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಇದಕ್ಕೂ ಸಾಕಷ್ಟು ಇನ್ನು ಬೇಕಾಗುತ್ತೆ ಅಂದರೆ ನಾನು ಇಂಪಾರ್ಟೆಂಟ್ ಆಗಿರೋಂಥದ್ದು ಭಾಳ ಮುಖ್ಯವಾಗಿ ಬೇಕು ಅಂತ ಬೇರುಗಳ್ನ ತೋರಿಸ್ತಾ ಇದ್ದೀನಿ ಇದನ್ನು ನೀವು ತಗೊಂಡು ಒಂದು ಯಾಕೆ ನಿನ್ನೆ ಗುರುವಾರ ಪುಷ್ಯ ಗುರುಪುಷ್ಯ ಯೋಗ ಇರೋದರಿಂದ ಅವತ್ತು ನಾನು ತೆಗೆದಿದ್ದು ಅವತ್ತೇ ನಾನು ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಹಾಗಾಗಿ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕೆಂದರೆ ಮತ್ತಿನ್ನ ಬೇ ಇದೆಲ್ಲ ಹೋಗ್ಬಿಡುತ್ತೆ ನಿಮ್ಗೆ ಯಾವುದು ಗಿಡ ಅಂತ ಗೊತ್ತಾಗಲ್ಲ ಯಾಕೆ ನಾನು ಬರೀ ಬೇರು ತೋರಿಸಿದ್ರೆ ಪಾಪ ನಿಮ್ಗೆ ಯಾವುದು ಅಂತ ಗೊತ್ತಾಗಲ್ಲ ನನಗೆ ಅದಕ್ಕಾಗಿ ನೋಡಿ ಸ್ವಲ್ಪ ಕಪ್ಪುಗಿದೆ ಇದು ನಿಮಗೆ ಕಾಣುತ್ತೆ ನೋಡಿ ಕಪ್ಪುಗಿದೆ ಇದು ಹಾಗಾಗಿ ಈ ಕಪ್ಪು ಮತ್ತು ಗಿಡ ಯಾಕೆಂದರೆ ಇದು ಭಾಳ ಅದ್ಭುತವಾದ ಕೆಲಸ ಮಾಡುತ್ತೆ ನಿಮ್ಗೆ ಹಣಕಾಸು ಸಮಸ್ಯೆ ಆಗಿರ್ಬೋದು ಕಾರ್ಯಗಳಾಗ್ಬೋದು ದೇವತೆಗಳ ಒಂದು ಆಕರ್ಷಣೆಗಾಗ್ಬೋದು ಇನ್ನೂ ಇದು ಹೇಳ್ಕೊಂಡ್ರೆ ಭಾಳ ದೊಡ್ಡದಿದೆ ಯಾಕೆಂದ್ರೆ ಅದು ರೇರು ಅಂದರೆ ಸಿಕ್ಕದು ಅಪರೂಪ ಈ ಗಿಡನೇ ಅಪರೂಪ ಇದು ಹಂಗಾಗಿ ನಿಮ್ಗೆ ಬಿಳಿ ಬೇಕಾದಷ್ಟು ಸಿಗುತ್ತೆ ಇದು ಸಿಕ್ಕೋದು ಕಷ್ಟ ಆಗುತ್ತೆ ಈಗೆಲ್ಲ ಎಲ್ಲರೂ ಹಾಕ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ ಅದು ನೋಡಿ ಈ ರೀತಿ ಇದ್ದಾಗ ನಿಮ್ಮ ದೇವಸ್ಥಾನದಲ್ಲಿರ್ಬೋದು ಮನೇಲಿರ್ಬೋದು ದೇವರ ಕಳೆಗಳಿಲ್ಲ ಮನೆಯಲ್ಲಿ ಮನೇಲೂ ಕಳೆ ಇಲ್ಲ ದೇವಸ್ಥ ಮನೆ ದೇವ್ರ ಮನೆಯಲ್ಲಿ ಅಷ್ಟು ಜೋರಾಗಿ ಹೂವು ಹಾಕ್ತೀವಿ ಅಂಥದೆಲ್ಲ ಹಾಕ್ತೀವಿ ಏನೇನೋ ಅಲಂಕಾರ ಮಾಡ್ತೀವಿ ಆದರೂ ಮನೆಯಲ್ಲಿ ಯಾವುದೇ ರೀತಿ ನಮಗೆ ಆ ಒಂದು ಕಳೆ ಕಾಣ್ತಿಲ್ಲ ಮತ್ತು ದೇವಸ್ಥಾನದಲ್ಲೂ ಅಷ್ಟೇ ಎಷ್ಟೊಂದೆಲ್ಲ ಮಾಡ್ತೀವಿ ಅಮ್ಮ ಒಂದು ಮುಖದಲ್ಲಿ ಆಗಲಿ ಹೆಣ್ಣು ದೇವರಾಗಲಿ ಗಂಡ ದೇವರಾಗಲಿ ಯಾವುದೂ ನಮಗೆ ಆ ಮುಖದಲ್ಲಿ ಅವರು ಒಂದು ಕಳೆ ಇಲ್ಲ ಮತ್ತು ಆ ಸ್ಥಾನದಲ್ಲೇ ಒಂದು ಕಳೆ ಇಲ್ಲ ನಮಗೂ ಅದೇ ರೀತಿ ಆಗಿದೆ ಮನೆಗಳಲ್ಲಿ ಸೋಂಬೇರಿತನ ಬಂದಿದೆ ಪೂಜೆ ಮಾಡಬೇಕು ಅಂದ್ರೆ ಅಯ್ಯೋ ಯಾರು ಮಾಡ್ತಾರಪ್ಪ ಅನಿಸುತ್ತೆ ಹಂಗೆಲ್ಲ ಯಾಕೆಂದ್ರೆ ಇಲ್ಲ ಅಂದಾಗ ನಿಮ್ಮದು ಅದೇ ರೀತಿ ಆಗಿಬಿಡುತ್ತೆ ಯಾಕೆಂದ್ರೆ ನೀವು ಆ ದೇವ್ರುಗಳ ಹತ್ತಿರ ಇರೋದ್ರಿಂದ ನಿಮಗೂ ಆ ದೇವ್ರಿಗೂ ಒಂದು ಸಂಬಂಧ ಇರುತ್ತೆ ಆಗ ಅವ್ರಿಗೆ ಆ ಥರ ಆದಾಗ ಏನಾಗುತ್ತೆ ನಿಮಗೂ ಅದೇ ರೀತಿ ಆಗಕ್ಕೆ ಸಾಧ್ಯ ಆಗುತ್ತೆ ಏನಾಗಬೇಕು ನೀವು ಇಂಥದನ್ನೆಲ್ಲ ಕೆಲವೊಂದು ಮೂಲಕೆಗಳನ್ನ ತೊಗೊಂಡು ಮತ್ತು ನಾನು ಇನ್ನೂ ಒಂದು ನಿಮಗೆ ಮೂಲಕೆ ತೋರಿಸ್ತೀನಿ ಒಂದೇ ಇದರಲ್ಲಿ ಹಾಕಿದ್ರೆ ಆಗಲ್ಲ ಅದು ಕೆಲವೊಂದು ವರ್ಷ ಪೌಡರು ಅಂತ ಬರುತ್ತೆ ವೀಕ್ಷಕರು ಇದು ಒಂದು ವರ್ಷ ಪೌಡರು ಅಂತ ಅಂದ್ಬಿಟ್ಟು ಇದು 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 ಪ್ರತಿಯೊಂದಕ್ಕೂ ಆಗುತ್ತೆ ಇದು ಇದರ ಜೊತೆಗೆ ಮತ್ತೆ ಇದು ಎಲ್ಲ ಜಾಸ್ತಿ ಬರೋದು ಅಂದರೆ ಹೆಣ್ಣು ದೇವರುಗಳಿಗೆ ಅಂದರೆ ಹೆಣ್ಣು ದೇವರುಗಳಿಗೆ ಅಂದರೆ ನೀವು ಕಾಳಿ ಮಾರಮ್ಮ ದೊಡ್ಡಮ್ಮ ಅಥವಾ ಅಂಗಳ ಪರಮೇಶ್ವರಿ ಕರುಮಾರಿ ಈ ರೀತಿ ದೇವ್ರಗಳಿಗಾದರೆ ಇದು ಈ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಲಕ್ಷ್ಮೀ ದೇವ್ರಿಗೆ ಸರಸ್ವತಿ ಇಂಥದಕ್ಕೆಲ್ಲ ಹಾಕಬಾರ್ದು ಇದನ್ನು ಯಾಕೆಂದ್ರೆ ಅವ್ರು ಶಾಂತ ಸ್ವರೂಪಿಗಳು ಶಾಂತವಾಗಿ ಇರಬೇಕವ್ರು ಇದು ಎಲ್ಲ ಏನಿದ್ರು ಉಗ್ರವಾಗಿರೋ ದೇವತೆಗಳಿಗೆ ಮಾತ್ರ ಹಾಕಿದಾಗ ಇನ್ನೂ ಉಗ್ರವಾಗಿ ನಿಮಗೊಂದು ಕೆಲಸಕ್ಕೆ ಬರುತ್ತೆ ಮತ್ತೆ ಇದು ಇನ್ನೂ ನಿಮ್ಗೇನಪ್ಪ ಅಂತಂದರೆ ಈ ಮೈಮೇಲೆ ಏನಾದ್ರು ದೆವ್ವ ಭೂತುಗಳು ಈ ಥರ ಎಲ್ಲ ಪಿ ಡಿ ಪಿ ಅಂತ ಏನೋ ನೆಗೆಟಿವ್ ಎಲ್ಲ ಇದ್ದಾಗ ಇದನ್ನು ಮತ್ತೆ ಭಸ್ಮನ ಎರಡು ಮಿಕ್ಸ್ ಮಾಡಿ ತಾಯ್ತದಲ್ಲಿ ಹಾಕಿ ಕೊಡೋದ್ರಿಂದ ಅಂಥದ್ದು ಭೂತ ಚೇಷ್ಟೆಗಳು ಕೂಡ ಇದು ಹೋಗುತ್ತೆ ಇಷ್ಟು ಅದಂಥ ಇದು ವಶೀಕರಣ ಒಂದು ದೇವತಾ ವಶೀಕರಣ ಆಗ್ಬೋದು ಭೂತಗಳ ಉಚ್ಚಾರಣೆಗಳು ಕೂಡ ಆಗುತ್ತೆ ಇದು ಎಲ್ಲ ಕೆಲಸಕ್ಕೂ ಬರುತ್ತೆ ಇದು ಇದನ್ನು ಕೂಡ ಸೇರಿಸ್ಕೋಬೇಕು ಇದನ್ನೆಲ್ಲ ಸೇರಿಸ್ಕೊಂಡು ನೀವು ಈ ಒಂದು ಮೂಲಿಕೆಗಳು ಏನು ತೋರಿಸಿದ್ದೀನಿ ಒಂದು ಒಳ್ಳೆಯ ಶುಭ ದಿವಸದಲ್ಲಿ ಒಂದು ದೇವತೆಗಳ ಹತ್ತಿರ ಇದನ್ನೆಲ್ಲ ಒಂದು ಸೇರಿಸಿ ನೀವು ಆ ಕೆಳಗಡೆ ಇಟ್ಟಾಗ ಆ ದೇವತೆಗಳೊಂದು ಆಕರ್ಷಣೆ ಆಗುತ್ತೆ ಮತ್ತು ಇನ್ನೂ ಏನಪ್ಪ ಅಂತಂದರೆ ಅವರಲ್ಲಿರೋ ಅಲ್ಲಿ ಏನು ಅಕಸ್ಮಾತ್ ಯಾರಾದರೂ ತಂತ್ರ ಮಂತ್ರ ಮಾಡಿರ್ತಾರ ಏನಾದರೂ ಮಾಡಿರ್ತಾರ ಅನ್ನೋದು ಕೂಡ ಇದು ಕೆಲಸಕ್ಕೆ ಬರುತ್ತೆ ಏನೇ ಮಾಡಿದ್ರು ಇಂಥದ್ನೆಲ್ಲ ನೀವು ಇಕ್ಕಿ ಆ ಬೇರುಗಳನ್ನ ಮತ್ತು ಕೆಲವೊಂದು ನಾನು ತೋರಿಸುವಂಥ ಈ ವಶೀಕರಣ ಪೌಡ್ರನ್ನ ಇನ್ನೂ ಕೆಲವೊಂದು ವಸ್ತುಗಳಿದಾವೆ ಅವನ್ನೆಲ್ಲ ಹಾಕಿ ನೀವು ಮತ್ತೆ ಕೆಲವು ಮಂತ್ರ ಕೂಡ ಬರ್ತದೆ ಇದು ಬರೀ ಅದೊಂದೇ ಮಾಡಿಬಿಟ್ಟು ಇಕ್ಕಿದ್ರೆ ಏನೂ ಕೆಲಸ ಆಗೋದಿಲ್ಲ ಕೆಲವು ಮಂತ್ರಗಳು ಕೂಡ ಬರುತ್ತೆ ದೇವತೆ ವರ್ಷಗಳಿಗೆ ಅದನ್ನೆಲ್ಲ ಹಾಕಿ ಆ ಒಂದು ಮಂತ್ರ ಎಲ್ಲ ಹೇಳಿ ನೀವು ಆ ದೇವರ ಬಳಿ ಇಟ್ಟಾಗ ನಿಮಗೆ ದೇವತಾ ಆಕರ್ಷಣೆ ಕೂಡ ಆಗುತ್ತೆ ಅಲ್ಲ ದೇವತೆಗಳು ಕೂಡ ಯಾವುದೇ ಕೆಟ್ಟದಿದ್ರು ಕೆಟ್ಟು ನೆಗೆಟಿವ್ ಆ ದೇವಸ್ಥಾನದಲ್ಲಿ ಇದ್ರೂ ಕೂಡ ಅದು ಹೋಗಿ ಅಲ್ಲಿ ಒಂದು ದೇವತಾ ಕಳೆ ಅನ್ನೋದು ಅಲ್ಲಿ ಸೇರುತ್ತೆ ಮತ್ತು ದೇವತೆಗಳು ಕೂಡ ಒಂದು ಯಾವುದೇ ಒಂದು ಅಲ್ಲಿ ತೊಂದರೆ ಆಗೋಲ್ಲ ಅವ್ರಿಗೆ ತೊಂದರೆ ಆಗಿಲ್ಲ ಅಂದರೆ ನಿಮಗೂ ತೊಂದರೆ ಆಗೋಲ್ಲ ಅವರು ಚೆನ್ನಾಗಿದ್ದರೂ ಅಲ್ಲಿ ಚೆನ್ನಾಗಿ ಕೆಲಸ ನಡೀತಾ ಇದೆ ಅಂದರೆ ನೀವು ಆರಾಮಾಗಿರ್ತೀರ ಅಲ್ಲಿ ಯಾವಾಗ ನಿಮಗೆ ಒಂದು ರೀತಿ ಏನೋ ಒಂದು ರೀತಿ ಆಗ್ತಾ ಇದೆ ಏನೋ ಒಂದು ಜನ ಬರಲ್ಲ ಅಲ್ಲಿ ಬಂದರೂ ಏನೂ ಇಲ್ಲ ನಮಗೆ ಅಲ್ಲಿ ಯಾಕೋ ಇದೇ ಸರಿ ಇಲ್ಲ ಅಂದಾಗ ಅದೇ ರೀತಿ ಇಲ್ಲಿ ದೇಹದಲ್ಲಿ ತೊಂದರೆ ಆಗ್ತಾ ಬರುತ್ತೆ ಮನೆಗಳಲ್ಲಿ ಮಕ್ಕಳು ಹೆಂಡತಿ ಮಕ್ಕಳು ಜೊತೆಯಲ್ಲಿರ್ಬೋದು ಗಂಡ ಮಕ್ಕಳು ಜೊತೆಲಿ ಆ ಸಂಬಂಧ ಸರಿ ಯಾವಾಗಲೂ ಸಿಡಿ ಸಿಡ ಯಾವಾಗಲೂ ಗಲಾಟೆ ಜಗಳ ಆರೋಗ್ಯ ಕೆಟ್ಟೋಗೋದು ಹೋಗೋದು ಮಕ್ಕಳು ಓದಲ್ಲ ಹಠ ಚಂಡಿ ಮಾಡೋದು ಅಥವಾ ಮನೆ ಬಿಟ್ಟು ಹೋಗೋದು ಇವೆಲ್ಲ ಸಾಕಷ್ಟು ಯಾಕೆ ಅದು ಮೀರಿದಂಗೆಲ್ಲ ಒಂದೊಂದೇ ಒಂದೊಂದೊಂದೊಂದೇ ನಿಮಗೆ ಆಗ್ತಾ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ ಹಣಕಾಸು ಸಮಸ್ಯೆ ಸಮಸ್ಯೆ ಆಗ್ತಾ ಬರುತ್ತೆ ಆಮೇಲೆ ಇದೇ ರೀತಿ ಬೇರೆ 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 ರೀತಿಲಿ ಮಕ್ಕಳು ಬೆಳವಣಿಗೆ ಕಮ್ಮಿ ಆಗ್ತಾ ಬರುತ್ತೆ ನಿಮ್ಮ ಬೆಳವಣಿಗೆ ಅಭಿವೃದ್ಧಿ ಕಮ್ಮಿ ಆಗ್ತಾ ಬರುತ್ತೆ ಇದು ಮೀರಿದಂಗೆಲ್ಲ ಮೀರಿದಂಗೆಲ್ಲ ಸಾಕಷ್ಟು ಆಗ್ತಾ ಬರುತ್ತೆ ಕೊನೆಗೆ ಆ ದೇವಸ್ಥಾನ ಏನು ಕೆಲ್ಸಕ್ಕೂ ಬರ್ದಂಗೆ ಆಗೋಗ್ಬಿಡುತ್ತೆ ಕೊನೆಗಲ್ಲಿ ಭಾಳ ದಿವಸ ಯಾವತ್ತೂ ಆ ದೇವತೆಗಳು ಅಲ್ಲಿರೋಲ್ ವಾಸ ಮಾಡಲ್ವೋ ಅವಾಗ ಬೇರೆ ಶಕ್ತಿಗಳು ಬಂದು ಸೇರ್ಕೊತವೆ ಅಂದರೆ ಕೆಟ್ಟ ಕ್ಷುದ್ರ ಶಕ್ತಿಗಳು ಬಂದು ಸೇರ್ಕೊಂಡ್ಬಿಡ್ತವೆ ಯಾಕೆಂದರೆ ಇಲ್ಲಿ ಯಾವುದೇ ರೀತಿ ದೇವತಾ ಶಕ್ತಿ ಇಲ್ಲ ಅಲ್ಲಿ ಯಾವುದೋ ಒಂದು ಅದ್ಭುತವಾಗಿ ಕೆಲಸ ಆಗ್ತಾಯಿಲ್ಲ ಮತ್ತು ಒಂದು ದೇವತೆಗಳು ಅಲ್ಲಿ ಯಾವುದೇ ರೀತಿ ಒಂದು ಕೆಲಸ ನಡೀತಿಲ್ದಿದ್ದಾಗ ಈ ದುಷ್ಟಶಕ್ತಿಗಳು ಬಂದು ಆರಾಮಾಗಿ ಬಂದು ಸೇರ್ಕೊಂಡ್ಬಿಡ್ತವೆ ಅವು ಬಂದು ಏನು ಮಾಡ್ತವೆ ನಿಮಗೆ ಗೊತ್ತಾಗಲ್ಲ ನೀವು ಕೇಳಿದಂಗೆಲ್ಲ ಹೂವು ಕೊಡ್ತಾ ಇರ್ತವೆ ಅಂದರೆ ಏನು ಕೆಲಸ ಹಾಗಲ್ಲ ಅವಕಾಶ ಶಕ್ತಿ ಇರುತ್ತೆ ಹಂಗಾಗಿ ಅವರು ಒಂದು ದೇವತೆಗಳೇ ಅಂದರೆ ಕ್ಷುದ್ರ ಅವರು ಅಂತ ಅದು ನೀವೇ ಅನ್ಕೊತೀರಾ ದೇವ್ರಿದೆ ಅವು ದೇವ್ರು ಇಲ್ಲದೆ ಹೂವು ಕೊಡ್ತಾ ಇದ್ದಾರಾ ಅಂತ ನಿಮಗೆ ಅನ್ಕೊಂತೀರಾ ಆದರೆ ಆ ದೇವತೆಗಳಲ್ಲಿ ಇರೋದಿಲ್ಲ ಅವ್ರಿಗೆ ಅಲ್ಲಿ ಶಕ್ತಿ ಇರೋದಿಲ್ಲ ಯಾಕೆಂದರೆ ಅಲ್ಲಿ ಅವ್ರ ಶಕ್ತಿ ನಶಿಸಿ ಹೋದಾಗ ಅವರು ಆ ಸ್ಥಳನ ಬಿಟ್ಟಿರ್ತಾರೆ ನಿಮಗೆ ಅನಿಸ್ತಾ ಇರುತ್ತೆ ಯಾಕೋ ಇಲ್ಲಿ ಹಿಂಗಾಗ್ತಾ ಇದೆ ಹಿಂಗಾಗ್ತಾ ಇದೆ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಹೋಮ ಮಾಡಿಸ್ಬೇಕು ಏನೇನೋ ಅಂತ ನಿಮ್ಮ ಒಂದು ಕಲ್ಪನೆಯಲ್ಲಿ ಅದು ಬರ್ತಾ ಇರುತ್ತೆ ಆದರೆ ಇಲ್ಲಿ ಬಂದು ದುಷ್ಟಶಕ್ತಿಗಳು ಬಂದು ಸೇರ್ಕೊಂಡ್ಬಿಟ್ರೆ ಅವು ಹೋಗೋದು ಭಾಳ ಕಷ್ಟ ದೇವತೆಗಳು ನಿಜವಾದ ದೇವತೆಗಳು ಬೇಕಾದ್ರೆ ಒಂದು ಸ್ವಲ್ಪ ದಿವಸ ಇಲ್ಲಾಂದ್ರೆ ನಾವು ಏನೋ ಒಂದು ಮಾಡಿ ಈ ರೀತಿ ಒಂದು ಮಾಡಿ ಅವ್ರನ್ನ ಮತ್ತೆ ವಶ ಏನೋ ಒಂದು ಮಾಡ್ಬೋದು ಅದು ದುಷ್ಟಶಕ್ತಿಗಳು ಸೇರ್ಸ್ಕೊಂಡ್ಬಿಟ್ರೆ ಅಂದರೆ ಮತ್ತೆ ನಮ್ಮ ನಿಜವಾದ ದೇವತೆಗಳನ್ನ ಸೇರೋಕ್ಕೆ ಭಾಳ ಕಷ್ಟ ಆಗುತ್ತೆ ಯಾಕೆಂದರೆ ಅವ್ರಿಗೂ ಇವ್ರಿಗೂ ಭಾಳ ವ್ಯತ್ಯಾಸ ಇವರು ದುಷ್ಟು ತಂದಲ್ಲಿ ಬರೋರು ಇವರು ಶಾಂತ ಸ್ವರೂಪೇಣಿಗಳು ಹಂಗಾಗಿ ಏನಾಗುತ್ತೆ ನೀವು ಮೊದಲೇ ಹೆಚ್ಚೆತ್ಕೋಬೇಕು ಯಾವಾಗ ಅಲ್ಲಿ ಸ್ವಲ್ಪದ್ರಲ್ಲೇ ನಮಗೇನೋ ಒಂದು ರೀತಿ ಆಗ್ತಾ ಇದೆ ಅಲ್ಲಿ ಯಾಕೋ ಒಂದು ಕಳೆ ಕಾಣ್ತಾ ಇಲ್ಲ ಅಲ್ಲೊಂದು ವರ್ಚಸ್ಸಿಲ್ಲ ಅಲ್ಲಿ ಒಂದು ಅಮ್ಮನವರ ಒಂದು ವರ್ಷ ಸಾನಿಧ್ಯ ನಮಗೆ ಕಾಣ್ತಾ ಇಲ್ಲ ಅನ್ನೋದು ಗೊತ್ತಾಯಿತು ಅಂದರೆ ಕೆಲವ್ರು ಗೊತ್ತಿರುತ್ತೆ ಯಾಕೆ ಮೊದಲು ಯಾವ ಥರ ನಡೀತಿತ್ತು ತದನಂತರ ಏನು ನಡೀತಾ ಇದೆ ಅನ್ನೋದು ಸಾಮಾನ್ಯರಿಗೆ ಗೊತ್ತಾಗ್ಬಿಡುತ್ತೆ ಹಂಗಿದ್ದಾಗ ನೀವೇನು ಮಾಡಬೇಕು ಮೊದಲೇ ಹೆಚ್ಚೆತ್ಕೊಂಡು ಇಂಥದೆಲ್ಲ ಮಾಡಿ ಕೆಲವೊಂದು ಆ ದೇವರ ಸಾನ್ನಿಧ್ಯ ಕೆರಡೆ ದೇವರ ಹತ್ರನೋ ಅಥವಾ ಹಿಂದುಗಡೆ ಎಲ್ಲೋ ಒಂದು ನಿಮ್ಮ ಕಡೆ ಒಂದು ಅದನ್ನು ಮಾಡಿ ಇಟ್ಟಾಗ ನಿಮಗೆ ಮತ್ತೆ ಒಂದು ಶಕ್ತಿ ದೇವರಿಗೆ ದಿನಂಪ್ರದೆ ಪದೆ ದಿನ ಬರ್ತಾ ಇರುತ್ತೆ ಇದಕ್ಕೆ ಮಂತ್ರಗಳು ಕೂಡ ಅಗ್ಯತ್ಯ ಅಗತ್ಯ ಇರುತ್ತೆ ಆ ಮಂತ್ರಗಳನ್ನ ಹೇಳ್ಕೊಂಡು ನೀವು ಮತ್ತೆ ಇದಕ್ಕೆಲ್ಲ ಒಂದು ನಿಂಬೆಹಣ್ಣು ತಗೋಬೇಕು ನಿಂಬೆ ನಿಂಬೆಹಣ್ಣು ತೊಗೊಂಡು ಅದನ್ನು ನಾಲ್ಕು ಭಾಗ ಮಾಡಬೇಕು ನಾಲ್ಕು ಭಾಗ ಮಾಡಿ ಕುಂಕುಮ ಹಾಕಬೇಕು ಅದಕ್ಕೆ ಅಂದರೆ ನಾಲ್ಕು ಆದ್ರೆ ಪೀಸ್ ಪೀಸ್ ಮಾಡಬಾರ್ದು ಹಾಗೆ ಇದ್ದೋ ರೀತಿಯಲ್ಲೇ ಒಂದು ನಾಲ್ಕು ಪೀಸು ಕಟ್ ಮಾಡಿರೋ ಥರ ಆಗಿರಬೇಕು ಅದನ್ನು ನೀವು ಶುಕ್ರವಾರ ಶುಕ್ರವಾರ ಏಳು ಶುಕ್ರವಾರ ಆಗ್ಬೋದು ಒಂಬತ್ತು ಶುಕ್ರವಾರ ಆಗ್ಬೋದು ಅಮ್ಮನವ್ರಿಗೆ ನಿಲ್ಸಿ 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 ಅದನ್ನು ನೀವು ಆಗ್ತಾ ಇದ್ದಾಗೆಲ್ಲ ಅಮ್ಮನವರಲ್ಲಿ ಇರೋದಂಥ ದುಷ್ಟಶಕ್ತಿಗಳು ಯಾವ್ದಿದೆಯೋ ಅಥವಾ ಪ್ರಯೋಗಗಳು ಇದ್ದಿದೆಯೋ ಅಥವಾ ಬೇರೆ ಏನೇ ಇದ್ದರೂ ಅಲ್ಲಿ ದಿನ ದಿನ ಪ್ರತಿಗೆ ಅಲ್ಲಿ ಕಮ್ಮಿ ಆಗ್ತಾ ಬರುತ್ತೆ ಅದೇ ಅದಕ್ಕೆ ಮಂತ್ರ ಅಗತ್ಯ ಇರುತ್ತೆ ಆ ಮಂತ್ರನ ಹೇಳ್ಕೊಂಡು ನೀವು ಮಾಡಬೇಕಾಗುತ್ತೆ ಅದನ್ನ ಆ ರೀತಿ ಮಾಡ್ಕೊಳ್ಳಿ ನಿಮಗೆ ಮಂತ್ರ ಬೇಕು ಅಂತಂದರೆ ಬೇರೆ ಒಂದು ಅದಿದೆ ಆದ ಒಂದು ಶುಲ್ಕ ಅಂತ ಇರುತ್ತೆ ನೀವು ಕೊಟ್ಟು ಅಮ್ಮ ಒಂದು ಮಂತ್ರ ತಗೋಬೋದು ಹಿಂಗಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು